ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾ ಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಹಲೋ ಎವ್ರಿವನ್. ಈಗಾಗಲೇ ನೀವು ನನ್ನ ಮುಂಚಿನ ವಿಡಿಯೋದಲ್ಲಿ ತಂಪಾದ ಇಬ್ಬುಳೆಯ ಜ್ಯೂಸನ್ನು ನೋಡಿದ್ದೀರಿ. ನಾನಿವತ್ತು ಇಬ್ಬುಳೆ ಹಣ್ಣಿನ ರಸಾಯನವನ್ನು ಮಾಡ್ತಾ ಇದ್ದೇನೆ. ಇದು ತುಂಬ ರುಚಿಯಾಗಿರ್ತದೆ, ಹಾಗೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಇದನ್ನು ಬೇಗನೆ ಮಾಡ್ಕೋಬೋದು. ಇದು ದೋಸೆ ಜೊತೆಗಂತೂ ಒಳ್ಳೆಯ ಕಾಂಬಿನೇಷನ್. ನಾನಿಲ್ಲಿ ಒಂದು ದೊಡ್ಡ ಸೈಜ್ನ ಒಳ್ಳೆ ಹಣ್ಣಾದ ಇಬ್ಬುಳೆಯನ್ನು ತಗೊಂಡಿದ್ದೇನೆ. ತುಂಬ ಹಣ್ಣಾಗಿದ್ದರೆ ಹೀಗೆ ಸೀಳಾಗಿ ಇರ್ತದೆ. ಇದರ ಮಧ್ಯಕ್ಕೆ ಕಟ್ ಮಾಡಿಟ್ಕೊಂಡು ಅದರ ತಿರುಳು ಹಾಗೆ ಬೀಜವನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಇಲ್ಲಿ ಒಂದು ಸ್ಪೂನ್ನ ಸಹಾಯದಿಂದ ಹೀಗೆ ತೆಗಿಲಿಕ್ಕೆ ತುಂಬ ಈಸಿಯಾಗಿ ಬರ್ತದೆ. ಇದರ ಬೀಜವನ್ನು ತೆಗೆದುಕೊಂಡು ಇಟ್ಟರೆ ಅದನ್ನು ಒಣಗಿಸಿ ಪುನಃ ನಾವು ಮನೆಯಲ್ಲೇ ಗಿಡವನ್ನು ಬೆಳೆಸ್ಕೊಳ್ಬೋದು. ಇದರ ಸಿಪ್ಪೆ ಕೂಡ ಅಷ್ಟೇ, ತುಂಬ ಈಸಿಯಾಗಿ ತೆಗಿಲಿಕ್ಕೆ ಬರ್ತದೆ. ನೋಡಿ, ನಾನಿಲ್ಲಿ ಚೆನ್ನಾಗಿ ಇದನ್ನು ಹೀಗೆ ತಕ್ಕೊಳ್ತಾ ಇದ್ದೇನೆ. ಅದರ ಪಲ್ಪ್ ಅಂತೂ ತುಂಬ ಸಾಫ್ಟಾಗಿ ಇರ್ತದೆ. ಇದನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಟು ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೇನೆ. ಇದಕ್ಕೆ ನಾವು ಈಗ ಒಂದು ಚಮಚ ತುಪ್ಪ ಹಾಕೋದ್ರಿಂದ ಜಾಸ್ತಿ ನೀರು ಬಿಟ್ಕೊಳ್ಳೋದಿಲ್ಲ, ಇಲ್ಲಾಂದರೆ ತುಂಬ ನೀರು ಬಿಟ್ಕೊಳ್ತದೆ. ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ. ನಾನಿಲ್ಲಿ ಒಂದು ಸಣ್ಣ ಕಪ್ಪಾಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೇನೆ. ಸಕ್ಕರೆಗಿಂತ ಬೆಲ್ಲ ಯೂಸ್ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರ್ತದೆ, ಹಾಗೆ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಇಲ್ಲಿ ನಾನು ಒಂದು ಕಪ್ ಕಾಯಿತುರಿ ತೊಗೊಂಡು ಅದಕ್ಕೆ ಏಲಕ್ಕಿಯನ್ನು ಹಾಕ್ಕೊಂಡು ಅರಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡಿ ಅದರ ಕಾಯಿ ಹಾಲನ್ನು ತೆಕ್ಕೊಂಡಿದ್ದೇನೆ. ಬರೀ ಹಾಲು ಹಾಕೋ ಬದಲು ಈ ಕಾಯಿ ಹಾಲನ್ನು ಸೇರಿಸೋದ್ರಿಂದ ರಸಾಯನಕ್ಕೆ ಒಳ್ಳೆ ಟೇಸ್ಟ್ ಕೊಡ್ತದೆ, ಹಾಗೆ ಉಪ್ಪನ್ನು ಸೇರಿಸೋದ್ರಿಂದ ಟೇಸ್ಟನ್ನು ಬ್ಯಾಲೆನ್ಸ್ ಮಾಡ್ಬೋದು. ಕೆಲವರು ಇನ್ನು ಸ್ವಲ್ಪ ದಪ್ಪ ಬರಲಿಕ್ಕೋಸ್ಕರ ದಪ್ಪ ಅವಲಕ್ಕಿಯನ್ನು ನೆನೆಸಿ ಹಾಕ್ಕೊಳ್ತಾರೆ, ಅದು ಕೂಡ ಚೆನ್ನಾಗಿರ್ತದೆ. ನಾನಿಲ್ಲಿ ಸಿಂಪಲಾಗಿ ಮಾಡ್ಕೊಂಡಿದ್ದೇನೆ. ಇವೆಲ್ಲ ಹಾಕಿದ ನಂತರನೇ ನಾವು ಮಿಕ್ಸ್ ಮಾಡಬೇಕು. ಒಂದೊಂದೇ ಐಟಮ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದರೆ ಜಾಸ್ತಿ ನೀರು ಬಿಟ್ಕೊಳ್ತದೆ, ಹಾಗಾಗಿ ಕೊನೆಯದಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸೂಪರಾದ ಟೇಸ್ಟಿಯಾದ ರಸಾಯನವನ್ನು ಫ್ರಿಜ್ನಲ್ಲಿಟ್ಟು ತಣಿಸಿ ಕೂಡ ಸರ್ವ್ ಮಾಡ್ಬೋದು. ಇದು ರಸಾಯನ ಆದ್ದರಿಂದ ನೀರ್ದೋಸೆ ಅಥವಾ ಪ್ಲೇನ್ ದೋಸೆ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರ್ತದೆ. ಈ ಥರ ರಸಾಯನ ದೋಸೆ ಜೊತೆ ನೀವು ಕೂಡ ಟೇಸ್ಟ್ ಮಾಡಿ ನೋಡಿದ್ರಲ್ಲ, ದೋಸೆ ಹಾಗೂ ರಸಾಯನದ ಕಾಂಬಿನೇಷನ್. ಈ ಥರ ರಸಾಯನವನ್ನು ಮಾಡಿಕೊಟ್ಟರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಿಮಗೂ ಈ ವಿಡಿಯೋ ರೆಸಿಪಿ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟದಲ್ಲಿ ಒಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.